ಈಗ ಕಾನೂನಿಗೆ ನಾವೆಲ್ಲ ತಲೆ ಬಾಗಬೇಕಾಗುತ್ತೆ. ಅದು ನಾವು ಏನಿದೆ ನೋಡಿ, ನನಗೆ ಗೊತ್ತಿಲ್ಲ. ಈಗ ಇಲ್ಲಿ ಬಂದಾಗ ನೀವು ಹೇಳ್ತಾ ಇರೋದು ಕಾನೂನು ಏನಿದೆ ಅದಕ್ಕೆ ಎಲ್ಲ ಹಾಕಿ ತಲೆ ಬಾಗಬೇಕಾಗುತ್ತೆ. ನಮಗೆ ಜಡ್ಜ್ಮೆಂಟ್ ಕಾಪಿ ಸಿಕ್ಕಿಲ್ಲ, ಅದು ಏನು ಅಂತ ಗೊತ್ತಿಲ್ಲ ನನಗೆ. ಆಮೇಲೆ ರಿಯಾಕ್ಟ್ ಮಾಡ್ತೀನಿ ಸರ್. ಈಗ ನಾನು ನ್ಯಾಯಾಲಯಕ್ಕೆ ತಲೆಬಾಗೋದು ನಮ್ಮದು ಕರ್ತವ್ಯ, ಗೊತ್ತಾಯ್ತು ಸರ್. ಕಾನೂನಿಗೆ ಯಾರೇ ಇರಲಿ, ಎಷ್ಟೇ ದೊಡ್ಡವರಿರಲಿ, ಅದು ಕಾನೂನಿಗೆ ನಾವು ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ. ಏನಕ್ಕೋಸ್ಕರ ಮಾಡಿದರೆ ಯಾವುದು ಅಂತ ನನಗೆ ಗೊತ್ತಿಲ್ಲ ಸರ್. ತಿಳ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡಿ ಸರ್. ನಿಮಗೂ ನೋಟಿಸ್ ಮಂಜು, ನನಗೆ ಗೊತ್ತಿಲ್ಲ. ಮಂಜು ಅವ್ರು ಹೇಳಿದ್ದಾರೆ, ಇದನ್ನು ನಾನು ಸ್ವಾಗತ ಮಾಡ್ತೀನಿ. ಸಂತಸ ಆಗಿದೆ, ಆದರೆ ಯಾರು ಕೂಡ ಸುಳ್ಳು ಮಾಹಿತಿಯನ್ನು ಕೊಡಬಾರ್ದು ಅನ್ನುವಂಥ ಒಂದು ಮಾಹಿತಿ ನನಗೇನು ಗೊತ್ತಿಲ್ಲ ಸರ್. ಅದೇನು ನನಗೆ ಯಾವುದ್ರದ್ದು ವಿಷಯನೇ ಗೊತ್ತಿಲ್ಲ. ಇಲ್ಲಿ ಬಂದೆ ನೀವು ಕೇಳೋದು ಹೇಳ್ತೇವೆ. ಈಗ ಮೇಲ್ಮನವಿ ಏನಾದರೂ ಹೋಗ್ತಾರೆ ಸರ್, ಅದು ಏನು ಅಂತ ವಿಷಯನೇ ತಿಳ್ಕೊಳ್ಳೋದಲ್ಲ. ಏನು ಹೇಳೋಣ, ಈಗ ಅದ್ರ ಬಗ್ಗೆ ನಮ್ಮ ಅವರ ಅಡ್ವೊಕೇಟ್ ಇದ್ದಾರೆ, ಪ್ರಜ್ವಲ್ ಅವ್ರ ಅಡ್ವೊಕೇಟ್ ಇದ್ದಾರೆ, ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದೆಲ್ಲ ವಿಷಯ ತಿಳ್ಕೊಂಡು ಹೇಳ್ತೀನಿ. ಏನು ಗೊತ್ತಿದ್ದಾರೆ ನನಗೆ, ಇಲ್ಲಿ ಕುಮಾರಣ್ಣವ್ರು ನಾವು ಮಾತಾಡ್ತಾ ಇತ್ತು. ಈಗ ನೀವು ಕೇಳಿದ್ರೆ ಹೇಳಿ, ನಾವು ಕಾನೂನಿಗೆ ತರಬಾಗಬೇಕು ಎಷ್ಟೇ ಇದ್ದಿದ್ರು ಅಂತ ಹೇಳಿದ್ವಿ. ಥ್ಯಾಂಕ್ ಯು.